ಹಾಯ್, ನಮಸ್ಕಾರ ಎಲ್ಲರಿಗೂ. ಇಂಡಿಯಾ ಕಳೆದ ವಿಡಿಯೋದಲ್ಲಿ ನಾವು ಫೇಜಸ್ ಆಫ್ ಮೂನ್ ಅಂದರೆ ಚಂದ್ರನ ಹಂತದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಯಾವ ರೀತಿ ಸಂಭವಿಸ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಜೊತೆಗೆ ಸ್ಟೆಲೆರಮ್ ಟೂಲನ್ನು ಬಳಸಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣವನ್ನು ಯಾವ ರೀತಿ ಸೆಟ್ ಮಾಡಿ ನೋಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಬನ್ನಿ, ಇವತ್ತು ಒಂದು ವಿಡಿಯೋನ ತೋರಿಸ್ತೇನೆ. ಆ ವಿಡಿಯೋದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವ ರೀತಿ ಸಂಭವಿಸ್ತದೆ ಅನ್ನೋದು ಮಾಹಿತಿ ಇದೆ, ಅದನ್ನು ತಿಳಿಯೋಣ. ಬನ್ನಿ, ನೋಡಿ, ಇಲ್ಲಿ ಭೂಮಿ ಕಾಣ್ತಾ ಇದೆ, ನಾವು ಭೂಮಿಯಲ್ಲಿದ್ದೀವಿ. ಜೊತೆಗೆ ಇಲ್ಲಿ ಚಂದ್ರ ಕೂಡ ಕಾಣಿಸ್ತಾ ಇದೆ. ನಮ್ಮ ಭೂಮಿಗೆ ಇರುವ ಏಕೈಕ ನೈಸರ್ಗಿಕ ಉಪಗ್ರಹ ಅಂತಂದರೆ ಚಂದ್ರ. ನೋಡಿ, ಚಂದ್ರ ಈ ರೀತಿ ನಮ್ಮ ಭೂಮಿನ ಸುತ್ತಾಗ್ತಾ ಇರುತ್ತೆ, ಮತ್ತು ಭೂಮಿಯ ಜೊತೆ ಚಂದ್ರನೂ ಕೂಡ ನಮ್ಮ ಸೂರ್ಯನನ್ನು ಸುತ್ತಾಗ್ತಾ ಇರ್ತಾನೆ. ಈ ರೀತಿ ಸುತ್ತಾಕುವ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದು ಸರಳ ರೇಖೆಯಲ್ಲಿ ಬಂದಾಗ ಅದನ್ನು ನಾವು ಗ್ರಹಣ ಅಂತ ಕರಿತೇವೆ. ನೋಡಿ, ಇಲ್ಲಿ ಕಾಣಿಸ್ತಿದೆ, ನೋಡಿ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಅದು ಗ್ರಹಣ ಆಗಿರುತ್ತೆ. ಗ್ರಹಣದಲ್ಲಿ ಎರಡು ರೀತಿಯಾದಂಥ ಗ್ರಹಣ ಇದೆ, ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಬನ್ನಿ, ಸೂರ್ಯಗ್ರಹಣ ನೋಡೋಣ. ಒಂದು ಅಮಾವಾಸ್ಯೆ ಸಮಯದಲ್ಲಿ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಅದು ಸೂರ್ಯಗ್ರಹಣ ಆಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದಿದ್ದಾನೆ. ಇದನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೇವೆ. ಮತ್ತು ಈ ಸೂರ್ಯಗ್ರಹಣ ಆಗುವ ಸಂದರ್ಭದಲ್ಲಿ ಚಂದ್ರನಲ್ಲಿ ಎರಡು ರೀತಿಯಾದಂಥ ನೆರಳು ಬೀಳುತ್ತೆ. ಒಂದು ಪೂರ್ತಿ ಛಾಯೆ ಅಥವಾ ಪೂರ್ತಿ ನೆರಳು ಬಿದ್ದಿರುತ್ತಲ್ಲ ಭೂಮಿಯ ಮೇಲೆ, ಅದನ್ನು ನಾವು ಅಂಬ್ರ ಅಂತ ಕರಿತೇವೆ. ಮತ್ತು ಸ್ವಲ್ಪ ಪ್ರಮಾಣದ ನೆರಳೇನು ಬಿದ್ದಿರುತ್ತಲ್ಲ ಅದನ್ನು ನಾವು ಪೆನಾಂಬ್ರ ಅಂತ ಕರಿತೇವೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಇವಾಗ ನಾವು ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅದಕ್ಕೆ ಆದಂತೆ ಒಂದು ವಶಿಷ್ಟ ಇರುವಂಥ ಕನ್ನಡಕದಿಂದ ನೋಡ್ಬೋದು, ಇಲ್ಲಾಂದರೆ ಕಣ್ಣಿಗೆ ತೊಂದರೆ ಆಗುತ್ತೆ. ಈಗ ನೋಡಿ, ಈ ಕಡೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಈ ಭಾಗ ಪೆನಾಂಬ್ರ ಅಂತ ಕರಿತೇವೆ, ಅಂದರೆ ಅರೆ ನೆರಳು ಬಿದ್ದಿರುವ ಜಾಗ ಅಂತಲೂ ಕೂಡ ಕರಿಬೋದು. ಆ ಅರೆ ನೆರಳು ಬಿದ್ದಿರುವಂಥ ಜಾಗದಿಂದ ನಾವು ನೋಡಿದಾಗ ನಮಗೆ ಸೂರ್ಯಗ್ರಹಣ ಈ ರೀತಿಯಾಗಿ ಕಾಣಿಸುತ್ತೆ, ಅಂದರೆ ಚಂದ್ರ ಪೂರ್ತಿಯಾಗಿ ಸೂರ್ಯನನ್ನು ಮುಚ್ಚಿರೋದಿಲ್ಲ, ಅರ್ಧ ಮುಚ್ಚಿರ್ತಾನೆ. ಇದನ್ನು ನಾವು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ, ಅಥವಾ ಭಾಗಶಃ ಸೂರ್ಯಗ್ರಹಣ ಅಂತ ಕರಿತೀವಿ. ಈಗ ಅಂಬ್ರ ಅಂತ ಪ್ಲೇಸ್ ಇತ್ತಲ್ಲ, ಅಲ್ಲಿಂದ ನೋಡಿದಾಗ, ಅಂದರೆ ಪೂರ್ತಿ ನೆರಳು ಬಿದ್ದಿರೋ ಜಾಗದಿಂದ ನೋಡಿದಾಗ ಈ ರೀತಿಯಾಗಿ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸಂಪೂರ್ಣ ಸೂರ್ಯಗ್ರಹಣ ನಮಗೆ ಕಾಣುತ್ತೆ. ಅದೇ ರೀತಿ ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ ಯಾವ ರೀತಿ ಆಗುತ್ತೆ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಅದು ಚಂದ್ರಗ್ರಹಣ ಆಗುತ್ತೆ. ಅಂದರೆ ಸೂರ್ಯನ ನೆರಳು, ಸೂರ್ಯನ ಬಿಸಿಲು ಭೂಮಿ ಇದು ಚಂದ್ರನ ಮೇಲೆ ಬೀಳೋದಿಲ್ಲ. ಆಗ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ. ಈ ಚಂದ್ರಗ್ರಹಣ ಆಗುವಾಗ ಕೂಡ ಅಂಬ್ರ ಮತ್ತು ಪೆನಾಂಬ್ರ ಅಂತ ಎರಡು ಪ್ಲೇಸಸ್ಸಿಂದ ನಾವು ನೋಡಿದಾಗ ಅರೆ ನೆರಳು ಪೂರ್ತಿ ನೆರಳು ಬಿದ್ದಿರುತ್ತೆ. ಪೆನಾಂಬ್ರೆಯಿಂದ ನೋಡಿದಾಗ ನಮಗೆ ಚಂದ್ರಗ್ರಹಣ, ಪಾರ್ಷಿಯಲ್ ಚಂದ್ರಗ್ರಹಣ ಕಾಣಿಸುತ್ತೆ, ಅಥವಾ ಅದನ್ನು ಭಾಗಶಃ ಚಂದ್ರಗ್ರಹಣ ಅಂತ ಕರಿಬೋದು. ಅದೇ ಪೂರ್ತಿ ನೆರಳು ಬಿದ್ದಿರುವ ಜಾಗದಿಂದ ನಾವು ನೋಡಿದಾಗ ಪೂರ್ಣ ಚಂದ್ರಗ್ರಹಣ ಕಾಣಿಸುತ್ತೆ. ಈ ಪೂರ್ಣ ಚಂದ್ರಗ್ರಹಣ ಆಗುವ ಸಂದರ್ಭದಲ್ಲಿ ಚಂದ್ರ ಕೆಂಪು ಬಣ್ಣದಿಂದ ಕಾಣ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಸೂರ್ಯನಿಂದ ಬರುವ ಬೆಳಕಿನಲ್ಲಿ ಹಲವಾರು ರೀತಿಯಾದಂಥ ಬಣ್ಣಗಳಿರುತ್ತೆ. ಅದು ಭೂಮಿಯ ವಾತಾವರಣದಲ್ಲಿ ಮಿಕ್ಸ್ ಆಗಿ ಬರುವ ಸಂದರ್ಭದಲ್ಲಿ ಎಲ್ಲ ಬಣ್ಣಗಳು ಭೂಮಿಯ ವಾತಾವರಣದಲ್ಲಿ ಚದುರ್ಕೊಂಡ್ಬಿಡುತ್ತೆ. ಆದರೆ ಕೆಂಪು ಬಣ್ಣ ಮಾತ್ರ ಅದರಿಂದ ಮುಂದೆ ಬಂದು ಚಂದ್ರನ ಮೇಲೆ ಬೀಳುತ್ತೆ. ಆದ ಕಾರಣ ನಮಗೆ ಚಂದ್ರಗ್ರಹಣ ಆದಾಗ ಚಂದ್ರ ಕೆಂಪು ಬಣ್ಣದಿಂದ ಕಾಣ್ತಾನೆ. ಮತ್ತು ಈ ಚಂದ್ರಗ್ರಹಣ ಆಗಲು ವೈಶಿಷ್ಟ್ಯ ಏನು ಅಂದರೆ, ಗ್ರಹಣ ಆಗಲು ವೈಶಿಷ್ಟ್ಯತೆ ಏನು ಅಂತಂದರೆ, ಈಗ ನಾವು ನೋಡಿರ್ತೀವಿ, ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನೋಡ್ಕೊಂಡಿದ್ದೀವಿ, ಅಮಾವಾಸ್ಯೆ ಹುಣ್ಣಿಮೆ ಆದಾಗ ಚಂದ್ರಗ್ರಹಣ ಯಾಕೆ ಆಗೋದಿಲ್ಲ ಅಂದರೆ, ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಬಂದಾಗ ಚಂದ್ರಗ್ರಹಣ ಯಾಕೆ ಆಗೋದಿಲ್ಲ ಅಂತ ಅಂದರೆ, ನಮ್ಮ ಭೂಮಿಯ ಅಕ್ಷಾಂಶ ಮತ್ತು ಚಂದ್ರನ ಅಕ್ಷಾಂಶ ಅಂದರೆ ಅದು ತಿರುಗುವ ಏನು ರೇಖೆ ಇರುತ್ತಲ್ಲ ಅದು ಸ್ವಲ್ಪ ಓರೆಯಾಗಿರುತ್ತೆ. ನೋಡಿ, ಇಲ್ಲಿ ಚಂದ್ರನ ಅಕ್ಷಾಂಶ ಓರೆಯಾಗಿದೆ. ಈ ರೀತಿ ಓರೆ ಆದಾಗ ಪ್ರತಿ ಅಮಾವಾಸ್ಯೆ ನ್ಯೂ ಮೂನ್ ಡೇ ಅಂತ ಕರಿತೀವಿ, ಆ ಮೂನ್ ನ್ಯೂ ಮೂನ್ ಡೇ ದಿನ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು
ಅದು ಭೂಮಿಯ ಮೇಲೆ ಬೀಳೋದಿಲ್ಲ, ಭೂಮಿಯಗಿಂತ ಕೆಳಗೆ ಅಥವಾ ಭೂಮಿಯಗಿಂತ ಮೇಲ್ಗಡೆ ಬೀಳುತ್ತೆ. ಆದ ಕಾರಣ ಅದು ನಮಗೆ ಚಂದ್ರಗ್ರಹಣ ಆಗೋದಿಲ್ಲ. ಅದೇ ರೀತಿ ಕೂಡ ನಮಗೆ ಹುಣ್ಣಿಮೆ ಇದ್ದಾಗ, ಪ್ರತಿ ಹುಣ್ಣಿಮೆ ದಿನ ಕೂಡ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದಿಲ್ಲ, ಚಂದ್ರನಿಗಿಂತ ಕೆಳಗೆ ಅಥವಾ ಚಂದ್ರನಿಗಿಂತ ಮೇಲೆ ಬೀಳುತ್ತೆ. ಈ ಒಂದು ಕಾರಣದಿಂದನೇ ನಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಗೆ ಬರೋದಿಲ್ಲ. ಅದು ಒಂದು ಸ್ಪೆಸಿಫಿಕ್ ಆಗಿ ಎಲ್ಲ ಗ್ರಹಗಳು ಅಂದರೆ ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದು ಸರಳ ರೇಖೆಗೆ ಬಂದಾಗ ಮಾತ್ರ ನಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ನೋಡೋಕ್ಕೆ ಸಿಗುತ್ತೆ. ಇವಾಗ ಈ ವಿಡಿಯೋ ನೋಡ್ಕೊಂಡಿದ್ರೆ ಈಗ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ತಿಳಿದಿದೆ. ಬನ್ನಿ ಇವಾಗ ನಾವು ಸ್ಟೆಲರಮ್ ಟೂಲನ್ನು ಬಳಸಿ ಯಾವ ರೀತಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ಸೆಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಟೂಲನ್ನು ಓಪನ್ ಮಾಡಬೇಕು ಅಂದರೆ ಇಲ್ಲಿ ಮೌಸನ್ನ ಕೆಳಗೆ ತೆಗೆದುಕೊಂಡು ಬರಬೇಕು. ಇಲ್ಲಿ 9 ಚುಕ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೇಲ್ಗಡೆ ಸರ್ಚ್ ಬರಲ್ಲಿ ಸ್ಟೆಲರಮ್ ಅಂತ ಕೀಬೋರ್ಡಲ್ಲಿ ಟೈಪ್ ಮಾಡಿ ಸ್ಟೆಲರಮ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಅದು ಸ್ಟೆಲರಮ್ ಓಪನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಮಗೀಗ ಗ್ರಹಣ ನೋಡಬೇಕು ಅಂದರೆ ಸೂರ್ಯಗ್ರಹಣ ಆಗಲಿ ಅಥವಾ ಚಂದ್ರಗ್ರಹಣ ಆಗಲಿ ನಮಗೆ ಬೇಕಾಗಿರೋ ಆಪ್ಷನ್ಗಳನ್ನು ಹೇಳ್ತೇನೆ. ಮೊದಲು ಮೌಸನ್ನು ಸ್ಕ್ರೀನ್ ಎಡಬದಿಗೆ ತೆಗೆದುಕೊಂಡು ಬರಬೇಕು. ಇಲ್ಲಿ ಲೊಕೇಶನ್ ಅಂತಿದೆ ಫಸ್ಟ್ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಇದೆ ನೋಡಿ, ಇಲ್ಲಿ ನಮಗೆ ಬೇಕಾಗಿರುವಂಥ ಲೊಕೇಶನನ್ನು ಸೆಟ್ ಮಾಡಬೇಕು. ಇವಾಗ ನಾನು ಫಸ್ಟು ಚಂದ್ರಗ್ರಹಣ ತೋರಿಸ್ತೇನೆ. ಅಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಆಗಿರುವ ಜಾಗ ನನಗೆ ಗೊತ್ತಿದೆ, ಅದನ್ನು ನಾನು ಟೈಪ್ ಮಾಡಿ ನೋಡೋಣ. ಬನ್ನಿ ಟೈಪ್ ಮಾಡ್ತೀನಿ, ನೋಡೋಣ ಬನ್ನಿ. ಕ್ಯಾಲಿಫೋರ್ನಿಯಾ ಅಂತ, ಹಾಲಿವುಡ್ ಕ್ಯಾಲಿಫೋರ್ನಿಯಾ ಅಂತಿದೆ. ಕ್ಯಾಲಿಫೋರ್ನಿಯಾ ಅಂತ ಸೆಟ್ ಮಾಡಿದ್ದೀನಿ. ಇಲ್ಲಿ ಸೆಟ್ ಮಾಡ್ಕೋಬೇಕೀಗ. ನಾನು ಟೈಪ್ ಮಾಡಿರೋದು ಇಲ್ಲಿದೆ, ಹಾಲಿವುಡ್ ಕ್ಯಾಲಿಫೋರ್ನಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯೂಸ್ ಕರೆಂಟ್ ಲೊಕೇಶನ್ ಆ್ಯಸ್ ಡಿಫಾಲ್ಟ್ ಅನ್ನೋ ಆಪ್ಷನ್ನು, ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ಇದನ್ನು ಕ್ಲಿಕ್ ಮಾಡಿದಾಗ ನಾವು ಈ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರೂ ಕೂಡ ನೆಕ್ಸ್ಟ್ ಬಂದಾಗ ಇದೇ ಲೊಕೇಶನ್ ಆನ್ ಆಗಿರುತ್ತೆ ಅಂತ. ಈಗ ನೆಕ್ಸ್ಟು ಸಮಯ ಮತ್ತು ದಿನಾಂಕ ಬೇಕು ನಮಗೆ. ಮತ್ತೆ ಮೌಸನ್ನು ಸ್ಕ್ರೀನ್ ಎಡಬದಿಗೆ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ದಿನಾಂಕ ಮತ್ತು ಸಮಯ ಇದೆ, ನನಗೆ ಡೇಟ್ ಗೊತ್ತಿರೋದ್ರಿಂದ ನಾನು ಸೆಟ್ ಮಾಡ್ತೇನೆ. 2018 ಒಂದನೇ ತಿಂಗಳು 31ನೇ ತಾರೀಕು ಬೆಳಗಿನ ಜಾವ ಆಗಿರೋದಿದೆ. ಅದು 3 ಗಂಟೆಗೆ ಸಂಭವಿಸಿರೋದು. ಇಲ್ಲಿ ಯಾವ ಗ್ರಹಣ ನೋಡ್ತಾ ಇದ್ದೀವೋ ಅದ್ರ ಹೆಸರು ಹಾಕ್ಬೇಕು. ಸರ್ಚ್ ವಿಂಡೋ ಅಂತ ಆಪ್ಷನ್ ಇದೆ ಇಲ್ಲಿ ಲೆಫ್ಟಲ್ಲಿ. ನಾವೀಗ ಚಂದ್ರಗ್ರಹಣ ನೋಡ್ತಾ ಇದ್ದೀವಿ, ಸೊ ಮೂನ್ ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಕೊಡ್ತೇನೆ. ನೋಡಿ ಇಲ್ಲಿ ಬಂದಿದೆ. ಈ ರೀತಿ ಸ್ಕ್ರಾಲ್ ಮಾಡಿ ಜೂಮ್ ಮಾಡ್ಬೋದು. ಇಲ್ಲಿ ನೋಡಿ ಟೈಮನ್ನು ಮುಂದಕ್ಕೆ ಓಡಿಸ್ಬೇಕು. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಮೇಲ್ಗಡೆ ಕೆಳಗಡೆ ಒಂದು ಮಾರ್ಕ್ ಇದೆಯಲ್ಲ, ಎರೋ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಹಿಡ್ಕೋಬೇಕು. ಪ್ರೆಸ್ ಮಾಡಿ ಸಮಯ ಓಡ್ತಾ ಇದೆ. ಓಡ್ತಿದ್ದಂಗೆ ನೋಡಿ ಇಲ್ಲಿ ಗ್ರಹಣ ಆಗ್ತಾ ಇದೆ. ಸ್ವಲ್ಪ ಝೂಮ್ ಔಟ್ ಮಾಡ್ತಾನೆ, ನೋಡಿ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಗ್ರಹಣ ಆಗ್ತಾ ಇದೆ. ಸಂಪೂರ್ಣ ಚಂದ್ರಗ್ರಹಣ ಇದೆ ಇದು. ನೋಡಿ ರೆಡ್ ಆಕಾರ ಕಾಣಿಸ್ತಿದೆ, ರೆಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸಂಪೂರ್ಣ ಚಂದ್ರಗ್ರಹಣ ಇದ್ದರೆ ಈ ರೀತಿ ರೆಡ್ ಆಗಿ ಕಾಣಿಸುತ್ತೆ. ಮತ್ತೆ ನಾನು ಬೇರೆ ಪ್ಲೇಸಿಂದ ನೋಡಿದ್ರೆ, ಅಂದರೆ ಆವಾಗಲೇ ಹೇಳಿದ್ನಲ್ಲ ಪೆನಾಂಬ್ರಾ ಅಂಬ್ರಾ ಅಂತ, ಪೆನಾಂಬ್ರಾ ಅನ್ನೋ ಜಾಗದಿಂದ ನೋಡಿದ್ರೆ ನನಗೆ ಭಾಗಶಃ ಚಂದ್ರಗ್ರಹಣ ಕಾಣಿಸುತ್ತೆ. ಆವಾಗಲೇ ಹೇಳಿದ್ನಲ್ಲ ಪಾರ್ಷಿಯಲ್ ಲೂನರ್ ಎಕ್ಲಿಪ್ಸ್ ಅಂತ, ಆ ರೀತಿ ಕಾಣಿಸುತ್ತೆ. ಬನ್ನಿ ಈಗ ಇನ್ನೊಂದು ಸೋಲಾರ್ ಎಕ್ಲಿಪ್ಸ್ ನೋಡೋಣ, ಅಂದರೆ ಸೂರ್ಯಗ್ರಹಣ ನೋಡೋಣ. ಇದಕ್ಕೂ ಕೂಡ ಸಮಯ ಬೇಕು, ಲೊಕೇಶನ್ ಬೇಕು, ಮತ್ತು ಸೂರ್ಯ ಅಂತ ಟೈಪ್ ಮಾಡಬೇಕು. ಇಲ್ಲಿ ನೋಡಿ ನಾನು ಲೊಕೇಶನ್ ಬೇರೆ ತೊಗೊತೀನಿ, ನಮ್ಮ ಬೆಂಗಳೂರನ್ನ ತೊಗೊಳ್ಳೋಣ. ನೋಡಿ ಬೆಂಗಳೂರು ಇಂಡಿಯಾದ ಸೆಲೆಕ್ಟ್ ಮಾಡ್ತೀನಿ. ಈಗ ಸಮಯ ಮತ್ತು ದಿನಾಂಕವನ್ನು ಸೆಟ್ ಮಾಡೋಣ. ಇದು ನನಗೆ ಗೊತ್ತಿದೆ, ನಾನು ತೊಗೊತೀನಿ. ಸಮಯ ಬೆಳಿಗ್ಗೆ 10:30 ಆ ರೀತಿ ಆಗಿದೆ, 15 ನಿಮಿಷದಿಂದ. ಈಗ ನಾವು ಸೂರ್ಯಗ್ರಹಣ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಸನ್ ಅಂತ ಟೈಪ್ ಮಾಡಬೇಕು. ನೋಡಿ ಸನ್ ಬಂದಿದೆ ಅಲ್ವಾ. ಇಲ್ಲಿ ಮತ್ತೆ ಟೈಮನ್ನು ಮುಂದಕ್ಕೆ ಓಡಿಸ್ಬೇಕು. ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಹಿಡ್ಕೋಬೇಕು.
ನೋಡಿ, ನಾನು ಇದು ಬೆಳಗ್ಗೆ ಆಗಿರೋದ್ರಿಂದ ಈ ರೀತಿ ಆಕಾಶ ನೀಲಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಅಲ್ಲಿ ಚಂದ್ರ ಬರ್ತಾ ಇದೆ. ಇದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಆಗಿದೆ, ಅಂದರೆ ಭಾಗಶಃ ಸೂರ್ಯಗ್ರಹಣ ಅಂತ, ಅಥವಾ ಸ್ವಲ್ಪ ಪ್ರಮಾಣ ಸೂರ್ಯಗ್ರಹಣ ಆಗಿದೆ ಅಂತ ಹೇಳ್ಬೋದು. ನೋಡಿ, ಕಾಣಿಸ್ತಿದೆ ಅಲ್ವಾ, ಈ ರೀತಿ ಸೂರ್ಯಗ್ರಹಣ ಆಗಿದೆ. ನಾವಿಲ್ಲಿ ಅಟ್ಮಾಸ್ಫಿಯರ್ ಆಫ್ ಮಾಡಿ ಕೂಡ ನೋಡ್ಬೋದು ಈ ರೀತಿ. ನೋಡಿ, ಇಲ್ಲಿ ಚಂದ್ರ ಕಾಣಿಸ್ತಾ ಇದೆ, ಇದು ಸೂರ್ಯ ಇದೆ, ನಾವು ಇಲ್ಲಿ ಭೂಮಿಯಿಂದ ನೋಡ್ತಾ ಇದ್ದೀವಿ. ಲೊಕೇಶನ್ ಕೊಟ್ಟಿದ್ದೀವಲ್ವ ಬೆಂಗಳೂರು ಅಂತ, ಭೂಮಿಯಲ್ಲಿ ಭಾರತದಲ್ಲಿ ಬೆಂಗಳೂರಿಂದ ನೋಡ್ತಾ ಇದ್ದೀವಿ, ಕರ್ನಾಟಕದಿಂದ. ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ನಾವು ಸೂರ್ಯಗ್ರಹಣ ಚಂದ್ರಗ್ರಹಣವನ್ನು ಸಮಯ ದಿನಾಂಕ ಮತ್ತು ಪ್ಲೇಸನ್ನು ಸೆಟ್ ಮಾಡಿ ನೋಡ್ಬೋದಾಗಿದೆ. ಇವಾಗ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂದರೆ ಏನು ಅಂತ ತಿಳಿದಿದೆ ನಿಮಗೆ, ಮತ್ತು ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದು ತಿಳಿದಿದೆ ಅಲ್ವಾ. ಇವಾಗ ನಾನು ಒಂದು ಚಟುವಟಿಕೆಯನ್ನು ಕೊಡ್ತೇನೆ, ಆ ಚಟುವಟಿಕೆಯನ್ನು ನೀವು ನಿಮ್ಮ ಸಿಸ್ಟಮ್ ಅಥವಾ ಕಂಪ್ಯೂಟರ್ನಲ್ಲಿ ಪ್ರಯತ್ನ ಮಾಡಿ. ಕೆಳಗೆ ಕೊಟ್ಟಿರುವ ದಿನಾಂಕ ಸಮಯ ಮತ್ತು ಸ್ಥಳವನ್ನು ನಿಮ್ಮ ಸ್ಟೆಲರಿಯಮ್ ಟೂಲ್ನಲ್ಲಿ ಸೆಟ್ ಮಾಡಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ವೀಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.